यलापुर मुनगोड विधानसभा क्षेत्र चुनाव कण रंगे एर घटानुघटि नायक ने बारी स्पर्धे नड़यलिदे। यलापुर मुनगोड विधानसभा क्षेत्र बीजेपी अभ्यर्थिया बड़वर बंधु जन नायक करेसिकोळ्ळुव कार्मिक सचिव शिवराम हेब्बार कणदल्लिद्दारे। इन्नु कांग्रेस पक्षद अभ्यर्थिया अत्युत्तम शासक प्रशस्ति पड़द वीएस पाटील स्पर्धे नडेसिद्दारे। इवरिब्बर नडुवे प्रबल स्पर्धे नडेयलिदे एंबुदु क्षेत्रद जनर मातागिदे। 2008 विधानसभा चुनावणेयल्लि बीजेपी पक्षद अभ्यर्थिया स्पर्धिसिद्द वीएस पाटील गेलुवु साधिसिदरु। बळिक नडेद 2013 चुनावणेयल्लि कांग्रेस पक्षदिंद कणक्किळिद शिवराम हेब्बार वीएस पाटील अवरन्नु पराभव ಗೊಳಿಸಿ ವಿಜಯದ ಮಾಲೆಯನ್ನು ತಮ್ಮದಾಗಿಸಿಕೊಂಡಿದ್ದರು। ಅಲ್ಲಿಂದ ಸತತ ಗೆಲುವನ್ನು ಪಡೆಯುತ್ತಾ ಬಂದ ಹೆಬ್ಬಾರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಾಗ ಅಭೂತಪೂರ್ವ ಗೆಲುವು ಸಾಧಿಸಿದರು। ಸದಾ ಜನರೊಡನೆ ಬೆರೆತು ಜನನಾಯಕರಾಗಿ ಆಧುನಿಕ ಭಗೀರಥ ಎಂದು ಕರೆಸಿಕೊಳ್ಳುವ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ। ಇನ್ನು ಇವರಿಗೆ ಪ್ರತಿಸ್ಪರ್ಧಿಯಾಗಿ ಈ ಮೊದಲು ಹಲವು ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ವಿಎಸ್ ಪಾಟೀಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ಬಾರಿ ಯಲ್ಲಾಪುರ ಮುನಗೋಡ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ। ಇದರಿಂದಾಗಿ ಇಬ್ಬರು ಪ್ರಬಲ ನಾಯಕರ ನಡುವೆ ನೇರ ಹಣಾಹಣಿ ನಡೆಯಲಿದೆ ಎಂದರೆ ತಪ್ಪಾಗಲಾರದು। ಇನ್ನು ಜೆಡಿಎಸ್ ಪಕ್ಷದ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ನಾಗೇಶ್ ನಾಯ್ಕ ಅವರು ಯಲ್ಲಾಪುರ ಮುನಗೋಡ್ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಾ ಕಣದಲ್ಲಿದ್ದಾರೆ। ಒಟ್ಟಾರೆ ಬಾರಿಯ ಯಲ್ಲಾಪುರ ಮುನಗೋಡ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ರಂಗು ಗರಿಗೆ ದರಿದು ಪ್ರಬಲ ನಾಯಕರ ನಡುವೆ ತೀವ್ರ ಪೈಪೋಟಿ ನಡೆಯಲಿದೆ। ಆದರೆ ಮತದಾರ ಪ್ರಭು ಯಾರಿಗೆ ವಿಜಯದ ಮಾಲೆ ಹಾಕುತ್ತಾನೆ ಎಂಬುದನ್ನು ಕಾದು ನೋಡಬೇಕಿದೆ।